ಕೇಳ್ತಿದ್ದೀರ ಸುವರ್ಣ ಈ ರಾಜೇಶ್ವರಿ ಅವರಿಗೆ ಬೇರೆ ಇವತ್ತೇ ಮೀರಾನ ಮನೆಯಿಂದ ಆಚೆ ಕಳಿಸ್ತೀನಿ ಅಂತ ದೊಡ್ಡದಾಗಿ ಜಂಬ ಕಚ್ಕೊಂಡ್ಬಿಟ್ಟಿದ್ದೀನಿ ಅತ್ತೆ ಬೇರೆ ಪಕ್ಕದ ಬೀದಿಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ ಅಂತ ಹೋಗ್ಬಿಟ್ಟು ಕೂತ್ಕೊಂಡ್ಬಿಟ್ಟಿದ್ದಾರೆ ಮನೆ ಕೆಲಸ ಎಲ್ಲ ನಾನು ಒಪ್ಪಳೆ ಮಾಡಬೇಕು ಪ್ಲಾನೇ ಮಾಡೋಕ್ಕಾಗ್ತಿಲ್ಲ ಪಾಪ ಈ ಕೋಟಿ ಬೆಲೆ ಬಾಳುತ್ತಲೇ ಎಷ್ಟು ಬೇಜಾರು ಮಾಡ್ಕೊಂಡಿದ್ಯೋ ಏನೋ शारदा शारदा हाँ मावया आ पल्लवी कृति का पुस्तक तो आमा सरी बोल्ले प्लान सिक्तु मीरा निन्गी गिदे ಮಾವಯ್ಯ ಹೇಳ್ತಾ ಇದ್ದಿದ್ದು ಪಲ್ಲವಿ ಕೃತಿಗಳು ಅನ್ನೋ ಬುಕ್ಕು ಎಲ್ಲಿ ತನೇಗಲ್ಲ ಆ ಸಿಕ್ 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 ಸಿಕ್ತು ಅಪ್ಪಾ ಇರಾ ನಿನಗಿದೆ ಕಣೆ ಶಾರದಾ ನೀವಾ ನಾನು ಹೆದರ್ಕೊಂಡ್ಬಿಟ್ಟೆ ಹೌದು ಏನು ಚಿಕ್ಕ ಮಕ್ಕಳ ತರ ಬುಕ್ ಅರ್ಧ ಆಗ್ತಿದ್ಯಾ ಅಯ್ಯೋ ಈಗ ಮನೆಯಲ್ಲಿ ದೊಡ್ಡ ಗಲಾಟೆ ನಡೆಯುತ್ತೆ ಅದಕ್ಕೆ ಈ ಚಿಕ್ಕ ವಿಷಯದ ಏನು ದೊಡ್ಡ ಗಲಾಟೆ ನಡೆಯುತ್ತೆ ಅಯ್ಯೋ ಇಂಥ ಚಿಕ್ಕ ವಿಷಯನೇ ಆಮೇಲೆ ದೊಡ್ಡ ಗಲಾಟೆ ಆಗೋದು ಈಗ ನಮ್ಮ ಮನೆಯಲ್ಲಿ ನಡೆಯೋ ಗಲಾಟೆ ತಾರ್ಕಕ್ಕೆ ಏರಿ ನಮ್ಮ ಮನೆಗೆ ಬಂದಿರೋ ಮುದ್ದು ಸೊಸೆ ಮೀರಾ ಈ ಮನೆಗೆ ಟಾಟಾ ಬೈ ಬೈ ಅಂತ ಹೇಳಿ ಈ ಮನೆಯಿಂದ ಆಚೆ ಹೋಗ್ತಾಳೆ ನೀನು ಏನು ಹೇಳ್ತಿದ್ದೀಯೋ ಏನು ಮಾಡ್ತೀಯೋ ನನಗಂತೂ ಏನು ಅರ್ಥ ಆಗ್ತಾ ಇಲ್ಲ ಆದರೂ ನೀನು ಏನು ಮಾಡ್ತೀಯ ಅಂತ ಆಮೇಲೆ ನೋಡೋಣ ನೋಡಿ ನೋಡಿ ಎಲ್ಲ ನಿಮಗೆ ಗೊತ್ತಾಗುತ್ತೆ ಆಮೇಲೆ ಗಿಫ್ಟ್ ಅನ್ನು ರೆಡಿ ಮಾಡಿ ಇಟ್ಕೊಂಡಿರಿ ಸರಿ सरस्वती क्षमिस बिड़म ಮೀರಾ ನನ್ನ ಕೈ ಹಸಿಟ್ ಆಗಿಬಿಟ್ಟಿದೆ ಅಲ್ಲಿ ಮಾವಯ್ಯ ದೇವರ ಮನೆಯಲ್ಲಿ ಪಲ್ಲವಿ ಕೃತಿಗಳು ಅಂತ ಪುಸ್ತಕ ಇಟ್ಟಿದ್ದಾರಂತೆ ಅತ್ತವನು ಕೊಟ್ಬಿಡಮ್ಮ ಸರಿ ಅಕ್ಕ
ಶಾರದಾ ಏನಿದು ಏನೋ ದೊಡ್ಡದಾಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಇಟ್ಕಳ್ತಾ ನಿಂತಿದ್ಯಲ್ಲ ಇದೇನಾ ನಿನ್ನ ಪ್ಲಾನ್ 5 ನಿಮಿಷ ತಾಳ್ಮೆಯಿಂದ ಇರಿ ರಾಜೇಶ್ವರಿ ಅವರೇ ನಿಮಗೆ ಎಲ್ಲ ಗೊತ್ತಾಗುತ್ತೆ ನೀನು ಏನು ಮಾಡಬೇಕು ಅಂತಿದ್ಯೋ ನನಗಂತೂ ಏನು ಅರ್ಥ ಆಗ್ತಾ ಇಲ್ಲ ಒಂದು 5 ನಿಮಿಷ ತಾಳ್ಮೆಯಿಂದ ಇರಿ ನಿಮಗೆ ಎಲ್ಲ ಗೊತ್ತಾಗುತ್ತೆ ಮಾವಯ್ಯ ಪುಸ್ತಕ ನೀನೇ ತಾನೆ ಪುಸ್ತಕ ತಗೊಂಡು ಕೊಟ್ಟವಳು ಪುಸ್ತಕ ಹಳೆದಾಗಿದೆ ಹಾಳೆಗಳು ಬಿಟ್ಕೊಂಡಿರುತ್ತೆ ಅಂತ ಅದರಲ್ಲಿ ಹಾಳೆಗಳನ್ನ ಕಳ್ದ ಹಾಕಿಬಿಟ್ಟಿದೀಯಲ್ಲ ಹೋಗಿ ನೋಡ್ಕೊಂಡ್ ಬಾ ಅಲ್ಲೆಲ್ಲಾರು ಬಿಳ್ಸಿದೆ ಏನು ಅಂತ ಪುಸ್ತಕ ಹಳೆದು ಇದರ ಪ್ರತಿ ಕೂಡ ಸಿಗೋದಿಲ್ಲ ಈ ಪುಸ್ತಕ ಯಾವುದು ಅಂತ ನಿನಗೆ ಏನಾದರೂ ಗೊತ್ತಿದ್ಯಾ ಮೈಸೂರು ಮಹಾರಾಜರು ನಮ್ಮ ಮುತ್ತಾತನಿಗೆ ಕೊಟ್ಟ ಸಂಗೀತ ಪಾಠದ ಪುಸ್ತಕ ಇದನ್ನ ಜೋಪಾನವಾಗಿ ನೋಡ್ಕೋಬೇಕು ಅನ್ನೋದು ಗೊತ್ತಾಗೋದಿಲ್ಲ ಇಷ್ಟೊಂದು ಬೇಜವಾಬ್ದಾರಿ ನಾನು ನಿಮಗೆ ಪುಸ್ತಕನ ಜೋಪಾನ ಮಾಡಕ ಆಗೋದಿಲ್ಲ ಎಷ್ಟೊಂದು ಬೇಜವಾಬ್ದಾರಿ ತನ ಶಾರದಾ ಶಾರದಾ ಬನ್ನಿ ಮಾವಯ್ಯ ಯಾಕ ಮಾವಯ್ಯ ಏನಾಯ್ತು ಯಾಕ ಹೀಗೆ ಕೂಗಿದ್ರಿ ಪುಸ್ತಕ ತಗೊಂಬಂತ ನಾನು ನಿನಗೆ ತಾನೇ ಹೇಳಿದ್ದು ಇವಳು ಕೈಲಿ ಕಳಿಸ್ತಿ ಇವಳು ಪುಸ್ತಕ ತಗೊಂಬಂದ್ಲು ಪುಸ್ತಕದ ಗತಿ ನೋಡು ಮಾವಯ್ಯ ಅಡಿಗೆ ಮನೆಯಲ್ಲಿ ಹಿಟ್ಟು ರೂಪ್ತಾ ಇದ್ದೆ ಈಗ ಅಂತದ್ದು ಏನಾಯ್ತು ಏನಾಗಬೇಕು ಪುಸ್ತಕದಲ್ಲಿ ಮುಖ್ಯವಾದ ಹಾಳೆಗಳೇ ಇಲ್ಲ ಏನಾಯ್ತು ನಿಮ್ಮ ಪುಸ್ತಕಕ್ಕೆ ಅದರ ಹಾಳೆಗಳು ರೆಕ್ಕೆ ಪುಕ ಬಂದು ಹಾರೋಯ್ತಾ ಇದರಲ್ಲಿ ಕೆಲವು ಮುಖ್ಯವಾದ ಹಾಳೆಗಳೇ ಇಲ್ಲ ಆ ಹಾಳೆಗಳು ಏನಾಯ್ತು ಆ ಹಾಳೆಗಳು ನನಗೆ ಬೇಕು ಅಷ್ಟೇ ಇಷ್ಟು ದೊಡ್ಡ ಪುಸ್ತಕದಲ್ಲಿ ನಾಲ್ಕೈದು ಹಾಳೆಗಳು ಅರ್ಧೋದ್ರೆ ಏನಾಯ್ತು ಇನ್ನ ಅಷ್ಟೊಂದು ಇದೆಯಲ್ಲ ಸಾಕಾಗಲ್ವಾ ನೋಡಿ ಕುರ್ತಾ ತಲಹಟೆ ಮಾಡೋರಿಗೆ ನನ್ನ ಹತ್ರ ಉತ್ತರ ಇಲ್ಲ ಶಾರದಾ ನಾನು ನಿನಗೇನಾದ್ರು ಕೆಲಸ ಹೇಳಿದ್ರೆ ನೀನು ಏನೇ ಕೆಲಸ ಮಾಡ್ತಾ ಇದ್ರೂ ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಬಂದು ನನ್ನ ಕೆಲಸನೇ ಮಾಡಬೇಕು ಬೇರೆಯವ್ರನ್ನ ಕಳಿಸೋದಲ್ಲ ಯಜಮಾನ ನಾಯಿಗೆ ಹೇಳಿದ್ರೆ ನಾಯಿ ತನ್ನ ಬಾಲಕ್ಕೆ ಹೇಳ್ತಂತೆ ಹಾಗಾಯ್ತು ನಿಮ್ಮ ಕತೆ ಅಷ್ಟಲ್ಲದೆ ದೊಡ್ಡವ್ರು ಹೇಳಿದಾರ ಹಾಳು ಮಾಡಿದ ಕೆಲಸ ಹಾಳು ಮಗ ಮಾಡಿದ ಮಧ್ಯಮ ತಾನು ಮಾಡಿದ ಉತ್ತಮ ಅಂತ ನನ್ನ ಕೆಲಸ ನಾನು ಮಾಡ್ಕೋಬೇಕಾಗಿತ್ತು ಹೋಗಿ ಹೋಗಿ ನಿಮ್ಗೆ ಹೇಳದ್ನಲ್ಲ ನನಗೆ ತಲೆಯಲ್ಲಿ ಬುದ್ಧಿ ಇಲ್ಲ ಛೇ ನನ್ನ ಕರ್ಮ ಹೋಗಿ ಹೋಗಿ ನಾನು ನಿನಗೆ ಹೇಳಿದಿನಲ್ಲ ನನ್ನ ಚಪ್ಪಲಿ ತಗೊಂಡು ನಾನೇ ಹೊಡ್ಕೋಬೇಕು ಏನು ಮಾವಯ್ಯನ ಕೈಯಲ್ಲಿ ಬಯಸಬೇಕು ಅಂತ ಏನಾದರೂ ಸಂಚು ಮಾಡಿಬಿಟ್ಟಿದ್ಯಾ ಇಲ್ಲ ಅಕ್ಕ ನಾನು ಏನೂ ಮಾಡಲಿಲ್ಲ ನನಗೇನೂ ಗೊತ್ತಿಲ್ಲ ಅದು ಹೇಗೆ ಹಾಳೆಗಳು ಅರ್ಧೋಯ್ತು ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಅಕ್ಕ ಮೊಳ್ಳಿ ನನಗೆ ಗೊತ್ತಿಲ್ಲ ಅಂತ ಹೇಳಿದ ತಕ್ಷಣ ನಾನು ನಂಬಿಡ್ಬೇಕು ಅಲ್ಲಿ ಬೇರೆ ಅರ್ಥನೇ ಮಾಡಿದ್ದೀನಿ ಕೆಲಸನ ಅದನ್ನು ಪೂರ್ತಿ ಮಾಡಲಿಲ್ಲ ಅಂದರೆ ಅದಕ್ಕೂ ನಾನೇ ಬಯಸ್ಕೋಬೇಕು ಕರ್ಮ ಮೀರಾ ನೀನೇನು ಚಿಂತೆ ಮಾಡಿಬಿಡವ ನಾನೇನೂ ಮಾಡಲಿಲ್ಲ ಕಣು ಏನಾಯ್ತು ಅಂತಲೇ ಗೊತ್ತಿಲ್ಲ ಎಲ್ಲರೂ ನನ್ನನ್ನೇ ಬೈತಿದ್ದಾರೆ ಇವತ್ತಿನಲ್ಲಿ ನನ್ನನ್ನು ಸಮಾಧಾನ ಮಾಡೋದಕ್ಕೆ ನೀನು ನನ್ನ ಜೊತೆಲಿಲ್ಲ ನಾನೇನು ಮಾಡಲಿ
ಮಾಡಿ ಫೋನ್ ಮಾಡ್ತೀನಿ. ಮಾಡಿ ಫೋನ್ ಪಿಕ್ ಮಾಡೋ ಪ್ಲೀಸ್ ಕಣೋ. ಮಾಡಿ ಪ್ಲೀಸ್ ಕಣೋ ಫೋನ್ ಪಿಕ್ ಮಾಡು. ನೀನು ಗೊತ್ತಿಲ್ವೇನೋ ನಾನು ಬೇಜಾರಿನಲ್ಲಿರ್ತೀನಿ ಅಂತ. ಪ್ಲೀಸ್ ಕಣೋ ಫೋನ್ ಪಿಕ್ ಮಾಡು. ಮಿಸ್ ಆಗೋದ್ಲು ಮಾವಯ್ಯ ಇವಳನ್ನ ಮನೆಯಿಂದ ಆಚೆ ದಪ್ತಾರೆ ಅಂತಾನೆ ಅನ್ಕೊಂಡಿದ್ದೆ. ಯಾಕೋ ನಮ್ಮ ಮಾವಯ್ಯಂಗೆ ಈ ನಡುವೆ ಬಿ ಪಿ ಕಡಿಮೆ ಆಗ್ಬಿಟ್ಟಿದೆ. ಅವ್ರಿಗೆ ಬಿ ಪಿ ಜಾಸ್ತಿ ಆಗಿತ್ತು ಅಂತ ಅಡುಗೆಲಿ ನಾನೇ ಉಪ್ಪು ಕಡಿಮೆ ಹಾಕ್ತಿದ್ದೆ. ಅವ್ರಿಗೇನಾದ್ರೂ ಮುಂಚಿನ ಥರ ಕೋಪ ಇದ್ದಿದ್ರೆ ಮೀರಾ ಇಷ್ಟೊತ್ತಿಗೆ ಹಾಲುಂಡೆ ತವರು ಅಂತ ಅನ್ಕೊಂಡು ಅವ್ರ ತವ್ರ ಮನೇಲಿ ಇರ್ತಾ ಇದ್ಲು. ಶಾರದಾ, ಇದೇ ಥರ ಬೇರೆ ಏನಾದರೂ ಪ್ಲ್ಯಾನ್ ಮಾಡು, ಆಗ ಮೀರಾ ಈ ಮನೆಯಿಂದ ಕನ್ಫರ್ಮ್ ಆಗಿ ಔಟ್ ಆಗ್ತಾಳೆ. ಮಾಡ್ತೀನಿ, ಖಂಡಿತ ಏನಾದರೂ ಪ್ಲ್ಯಾನ್ ಮಾಡೇ ಮಾಡ್ತೀನಿ. ಆದರೆ ಒಂದೊಂದು ಪ್ಲ್ಯಾನ್ ಆದಮೇಲೂ ನೀವು ಏನಾದರೂ ಗಿಫ್ಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಪ್ಪ, ಕೊಡಲೇ ಇಲ್ಲ. ಮೊದಲು ನೀನು ಮಾಡಿರೋ ಪ್ಲ್ಯಾನು ಸಕ್ಸಸ್ ಆಗಲಿ, ಆಮೇಲೆ ಕೊಡ್ತೀನಿ ಗಿಫ್ಟ್. ಛೇ, ಈ ಅಮ್ಮ ಕಂಜೂಸ್ ಆಗ್ಬಿಟ್ಟಿದ್ದಾಳೆ. ಮುಂಚಿನ ಥರ ದುಡ್ಡೇ ಬಿಚ್ಚಲ್ಲ ಅಂತಾಳೆ. ಆದರೂ ಏನಾದರೂ ಸೀರಿಯಸ್ ಆಗಿ ಪ್ಲ್ಯಾನ್ ಮಾಡಲೇಬೇಕು. ಮಾಡ್ತೀನಿ ಮಾಡ್ತೀನಿ. ಸರ್, ನೀವು ಕೊಟ್ಟೆ 2000 ರೂಪಾಯಿ, ನಾ ಮಾಸ್ಟ್ರಿಕಲ್ಲಿ ಕೊಟ್ಟೆ. ಇನ್ನು 2000 ರೂಪಾಯಿ ಬ್ಯಾಲೆನ್ಸ್ ಇದೆಯಲ್ಲ, ನೀವೇ ಕೊಟ್ಬಿಡಿ. ಅಯ್ಯೋ ಕೊಡಿ ಸರ್, ಅಡಿಯಲ್ಲ ಮಗಳಂಡ. ಹಲೋ ಹಲೋ ಸೈನಿಕ್ ಸರ್, ಸರ್ ಒಂದು ನಿಮಿಷ ಆಮೇಲೆ ಮಾಡ್ತೀನಿ ಸರ್. ಹಲೋ 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 ಮೈ ಹೀರೋ, ಹೌ ಆರ್ ಯು ಮ್ಯಾನ್? ಹೇಯ್ ಸಿದ್ದಪ್ಪಣ್ಣ, ನೀನೇನು ಇಲ್ಲಿ, ಹೇಗಿದ್ಯಾ? ನಾನು ಸೂಪರು, ನೀನು ಹೇಗಿದ್ಯಾ ಮಧುಬಾ? ಮದುವೆ ಆದ್ಮೇಲೆ ಕಾಣಲೇ ಇಲ್ಲ, ಈ ಬಡವ್ರನ್ನ ಮರೆತ್ಬಿಟ್ಟೆ ಬುಡ ಮಾಧವ ನೀನು. ಸಿದ್ದಪ್ಪಣ್ಣ, ಈ ಟೇಕ್ ಇಟ್ ಈಸಿ ಮಾಧವ ಯಾವತ್ತೂ ನಿಮ್ಮನ್ನೆಲ್ಲ ಮರೆಯಲ್ಲ. ಅದು ಸರಿ, ಯಾವ ಕಡೆ ಹೊರಟಿದ್ದೀರಾ? ಯಾವ ಕಡೆ ಹೊರಡಲಪ್ಪ, ನಿನ್ನದವ್ರ ಮನದಲ್ಲಿ ನಿನ್ನೇ ಹುಡುಕಲ್ಬಿಟ್ಟಿದ್ದೆ. ನನ್ನನ್ನ ಯಾಕೆ? ಇನ್ಯಾಕೆ, ಕೆಲಸ ಐತೆ. ನೀನು ನಿನ್ನ ಮದುವೆ ಅಂತ ಬ್ಯುಸಿ ಆದ್ಮೇಲೆ ನನ್ನ ಕೈ ಕಾಲ ಓಡ್ತಾ ಇಲ್ಲ ಮಾಧವ. ಕೆಲ್ಸಕ್ಕೆ ಸರಿಯಾಗಿ ಹುಡುಗರು ಸಿಗ್ತಾ ಇಲ್ಲ. ಇವತ್ತೊಂದು ದೊಡ್ಡ ಮದುವೆ ಒಪ್ಕೊಂಡ್ಬಿಟ್ಟಿದ್ದೀನಿ, ಹುಡುಗರ ಮೇಲೆ ಕೈ ಕೊಟ್ಟವ್ರೆ. ನಡಿಯಪ್ಪ, ಚತುರ್ಕ ಹೋಗೋಣ. ಸಿದ್ದಪ್ಪಣ್ಣ, ನಾನು ಇನ್ಮೇಲೆ ಈ ಕೆಲಸ ಎಲ್ಲ ಮಾಡಬಾರ್ದು ಅನ್ಕೊಂಡಿದ್ದೀನಿ. ಯಾಕೆ ಮಾಧವ? ಗೊತ್ತಾಯ್ತು ಗೊತ್ತಾಯ್ತು ಮಾಧವ, ನೀನು ಶ್ರೀಮಂತ್ರ ಮಗಳ ಮದುವಾದೆ ಅಂತ ತಾನೆ ನಾನು ಕರೆದ್ರೆ ಕೆಲಸಕ್ಕೆ ಬರಲ್ಲ ಅಂತ ಇದೀಯಾ? ಅಯ್ಯೋ ಸಿದ್ದಪ್ಪಣ್ಣ, ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇದೀಯಾ? ನೋಡಿ ಸಿದ್ದಪ್ಪಣ್ಣ, ನಾನು ಯಾರನ್ನು ಬೇಕಾದರೂ ಮದುವೆ ಆಗಲಿ, ಎಷ್ಟು ಎತ್ತರಕ್ಕೆ ಬೇಕಾದರೂ ಬೆಳೀಲಿ, ನಾನು ಯಾವತ್ತಿದ್ರೂ ಮಣ್ಣಿನ ಮಗನೇ. ಮತ್ತೆ ನಾನು ಕರೆದ್ರೆ ಯಾಕೆ ಬರಲ್ಲ ಅಂತೀ ಮತ್ತೆ? ಅದು ಸಿದ್ದಪ್ಪಣ್ಣ, ಅಪ್ಪ ಇನ್ಮೇಲೆ ಈ ಥರ ಎಲ್ಲ ಕೆಲಸ ಮಾಡಬಾರ್ದು ಅಂತ ಹೇಳಿದ್ದಾರೆ. ಇನ್ನು ಮುಂದೆ ಜ್ಯೋತಿಷ್ಯ ಪೌರೋಹಿತ್ಯ ಎಲ್ಲ ಕಲ್ತ್ಕೊಂಡು ಅದನ್ನೇ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ. ಅವ್ರ ಮಾತನ್ನು ತಳ್ಳಿ ಹಾಕೋ ಹಾಗಿಲ್ಲ ಅಲ್ವಾ? ನೋಡು, ಈಗಲೂ ಅವ್ರು ಹೇಳಿದ ಹಾಗೆ ದೇವಸ್ಥಾನದ ಕೆಲಸಕ್ಕೆ ಹೊರಟಿದ್ದೀನಿ. ಕ್ಷಮಿಸು ಸಿದ್ದಪ್ಪಣ್ಣ. ಅಯ್ಯೋ, ನೀನು ಹಾಗೆಲ್ಲ ಹೇಳಬೇಡ ಮಾಧವ, ನಿನ್ನ ಪರಿಸ್ಥಿತಿ ನನಗೆ ಅರ್ಥವಾಗುತ್ತೆ. ನೀನು ನಿಮ್ಮಪ್ಪನ ವಿರುದ್ಧ ಕೆಲಸ ಮಾಡಿದರೆ ಅವರು ನಿನ್ನ ಮೇಲೆ ಕೋಪ ಮಾಡ್ಕೋತಾರೆ ಅಷ್ಟೇ ತಾನೇ? ಪರವಾಗಿಲ್ಲ ಮಾಧವ, ನೀನು ನಿಮ್ಮಪ್ಪ ಹೇಳಿದ ಕೆಲಸಕ್ಕೆ ಹೋಗು, ನಾನು ಬೇರೆ ಯಾರನ್ನಾರು ನೋಡ್ಕೋತೀನಿ. ಸರಿ, ಬರಲ ಮಾಧವ. ಸರಿ ಸಿದ್ದಪ್ಪಣ್ಣ. ಆ ದೇವರು ಒಳ್ಳೆಯವ್ರಿಗೆ ಕೆಟ್ಟದ್ದು ಬರೀತಾನೆ, ಕೆಟ್ಟವ್ರಿಗೆ ಒಳ್ಳೇದು ಬರೀತಾನೆ. ಏ, ನೀನು ಗ್ರೇಟ್ ಗುಣ. ಸಿದ್ದಪ್ಪಣ್ಣ, ಏನು ಮಾಧವ? ಬಾ, ಗಾಡಿ ಹತ್ತು, ಛತ್ರಕ್ಕೆ ಹೋಗೋಣ. ಅಲ್ಲ ಮಾಧವ, ನಿಮ್ಮಪ್ಪ ನಿನ್ನನ್ನು ಬೈದ್ರೆ? ಸಿದ್ದಪ್ಪಣ್ಣ, ನಮ್ಮಪ್ಪ ನಿನ್ನ ಜೊತೆ ಕೆಲ್ಸಕ್ಕೆ ಹೋಗಬಾರ್ದು ಅಂತ ಹೇಳಿದ್ದಾರೆ, ಆದರೆ ನಿನಗೆ ಯಾವತ್ತೂ ಸಹಾಯ ಮಾಡಬೇಡ ಅಂತ ಹೇಳಲಿಲ್ಲ. ಅಂದರೆ ನಾನು ನಿನ್ನ ಜೊತೆ ಕೆಲ್ಸಕ್ಕೆ ಬರ್ತೀನಿ, ಆದರೆ ದುಡ್ಡು ತೊಗೊಳ್ಳಲ್ಲ, ಸಹಾಯ ಅಂತ ಮಾಡ್ತೀನಿ. ಮಾಧವ, ನೀನು ದುಡ್ಡು ತೊಗೊಳ್ಳಿಲ್ಲ ಅಂತ ಅಂದರೆ? ಸಿದ್ದಪ್ಪಣ್ಣ,
ಈಗ ನಾನೇ ನಿನ್ನ ಜೊತೆ ಬರಲು ಅಥವಾ ಹೊರಡಲು ಅಯ್ಯೋ ನೀ ನನ್ನ ಜೊತೆ ಇಲ್ಲ ಅಂದ್ರೆ ನಾನು ಕೈ ಕಾಲು ಮುರ್ಕೊಂಡಾಗಪ್ಪ ನಡೆಯಪ್ಪ ಹೋಗೋಣ ಮಾಧವ ಸತ್ಯವಾದ ಒಂದು ಮಾತೇಳ ಏನು ರಿಯಲ್ ಸ್ಟಾರ್ ಶೈನಿಂಗ್ ಸ್ಟಾರ್ ಅಂದ್ರೆ ನೀನೇ ನೀನೇ ಮಾಧವ ಈ ಬಿಲ್ಡ್ ಅಪ್ ಎಲ್ಲ ಸಾಕು ಬಾ ಕುತ್ಕೋಪ್ಪ ಸಾಕು ಅಂತೀಯಾ ಸರಿ ಮಾಧವ ನೀನಿರುವುದೇ ನನಗೋಗಿ ಈ ಜೀವ ನಿನಗೋಗಿ ಕಣ್ಣೀರೇಕೆ ಬಿಸಿ ಉಸಿರೇಕೆ ಬಾಳುವೆಲ್ಲ ಆಯಾಗಿ ಆಯಾಗಿ ಮಾಧವ ನಿನ್ ಹಾಡೆಲ್ಲ ಮುಗಿತ ಸಿದ್ದಪ್ಪಣ್ಣ ಹಾ ಮುಗಿತು ಮಾಧವ ಹೊರಡ್ಬೋದು ಸ್ಪೀಡ್ ಆಗಿ ರೈಟ್ ಡಬಲ್ ರೈಟ್ ನಡ್ಬೇಡ ಏನು ಮಾಡಬೇಡ ಸುಮ್ಮನೆ ಕೂತ್ಕೋ ನೀವು ನೋಡ್ತಾ ಇದ್ದೀರಾ ಸುವರ್ಣ ಜನುಮ ಜನುಮದಲ್ಲೂ ಜೊತೆಗೆ ನಡೆವ ಕನಸ ಕಂಡು ಎದೆಯ ತೋಟದಲ್ಲಿ ಪ್ರೀತಿ ಹೂವ ಬೆಳೆದು ಬೆಳೆದು ಬೆಂಕಿ ಮಳೆಗೆ ಬೆಂದು ಬೆಂದು ಜೀವ ಸೊರಗಿದೆ ಸಿಡಿಲು ಬಡಿದು ಎದೆಗೆ ಉರುಳಿತಲ್ಲ ಮನದರ ಮನೆಯು ಬಂದಿ ನಾನು ವಿಧಿಸರ ಮನೆಯು ದಾರಿ ಮುಗಿದಿದೆ ಮೀರಾ ನಾನು ನೋಡಿ ನಗ್ತಿದ್ಯಾ ನೀನು ನಗು ನಗು ಎಷ್ಟು ಬೇಕೋ ಅಷ್ಟು ನಗು ನೀನು ಯಾವಾಗಲೂ ನಗ್ತಾ ಇರಬೇಕು ಮೀರಾ ನೀನು ಯಾವಾಗಲೂ ನಗ್ತಾನೆ ಇರಬೇಕು ನನ್ನನ್ನು ಬಿಟ್ಟು ಆ ಮಾಧವನ ಜೊತೆ ಹೋಗ್ಬಿಟ್ಟಲ್ವ ನೀನು ಎಷ್ಟು ಪ್ರೀತಿ ಮಾಡ್ತಿದ್ದೆ ಗೊತ್ತಾ ನಾನು ಮೀರಾ ಮೀರಾ ನಾನು ನಿನ್ನ ಹತ್ರ ಒಂದು ವಿಷಯ ಹೇಳ್ತಿದ್ದೆ ಯಾರಿಗೂ ಹೇಳ್ಬಾರ್ದು ಓಕೆ ನಾನು ಚಿಕ್ಕ ಪಾಪು ಚಿಕ್ಕ ಪಾಪು ಆದಾಗಿಲ್ಲೋ ನಿನ್ನನ್ನು ಚಿಕ್ಕಾಮಟ್ಟೆ ಇಷ್ಟಪಡ್ತಿದ್ದೆ ಅವಾಗಿಂದ ನಿನ್ನನ್ನು ಮಾತ್ರ ಇಷ್ಟಪಡ್ತಿದ್ದೆ ನಾನೊಬ್ಬನೇ ಅಯ್ಯೋ ಅದೆಲ್ಲ ನೆನ್ಸ್ಕೋತಿದ್ರೆ ನನಗೆ ತುಂಬ ತುಂಬ ಖುಷಿ ಆಗುತ್ತೆ ಪೀರ್ ನೀವು ನೋಡ್ತಾ ಇದ್ದೀರಾ ಸುವರ್ಣ ಆದ್ರೆ ನನ್ನನ್ನು ಬಿಟ್ಟು ನೆನ್ನೆ ಮೊನ್ನೆ ಬಂದು ಮಾಧವನ ಜೊತೆ ನೀನು ಓಡೋಗ್ಬಿಟ್ಟೆ ಹೇ ಗಜ ನಾನು ಗಜ 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 ಗಜೇಂದ್ರ ಅಳಬಾರ್ದು ಮೀರಾ ಮೀರಾ ನೀನು ಯಾವತ್ತಿದ್ರು ನನ್ನವಳೆ ಬಾ ಆದಷ್ಟು ಬೇಗನೆ ಬಾ ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ ನಿನಗೋಸ್ಕರ ಕಾಯ್ತಾ ಇರ್ತೀನಿ ಅಷ್ಟೇ ಆ ಮಾಧವನ ಮಾತ್ರ ನಾನು ಸುಮ್ಮನೆ ಬಿಡೋಲ್ಲ ನೋಡ್ತಾರೋ ಏನು ಮಾಡ್ತೀನಿ ಅವನಿಗೆ ಅಂತ ಮಾಧವ ಮೀರ ಇಲ್ದಿರೋ ಮನೆ ಮನೆ ಥರನ ಇದೆ ಒಳ್ಳೆ ಶ್ಮಶಾನ ಇದ್ದಾಗಿದೆ ನನ್ನ ನಾಳಾದ ಹೃದಯ ಥರ ಇವತ್ತಲ್ಲ ನಾಳೆ ನನಗೆ ಮೀರ ಸಿಕ್ಕೇ ಸಿಗ್ತಾಳೆ ಅನ್ನೋ ಭರವಸೆಯಲ್ಲಿ ನಾನಿನ್ನೂ ಜೀವಂತವಾಗಿದ್ದೀನಿ ಮೀರಾ ಮೀರಾ
ಗಜೇಂದ್ರ, ನೀನು ಬರೀ ಜೀವಂತವಾಗಿರೋದಷ್ಟೇ ಅಲ್ಲ ಕಣೋ, ಜೀವಂತ ಶವ ಆಗ್ಬಿಡ್ಬೇಕು. ಹಾಗೆ ಮಾಡ್ತೀನಿ. ಅಲ್ಲ ನನ್ನ ಮಗನೇ, ಇನ್ನೂ ನಮ್ಮ ಮೀರವನ ಮೇಲೆ ಕಣ್ಣು ಹಾಕೋದು ಬಿಟ್ಟಿಲ್ಲ ನೀನು? ಏಯ್, ನಿನ್ನ ಹೀಗೆ ಬಿಟ್ಟರೆ ನಮ್ಮ ಮೀರವಂಗೆ ಏನಾದರೂ ಕೆಟ್ಟದ್ದು ಮಾಡೇ ಮಾಡ್ತೀಯ. ಅದಕ್ಕೆ ಕಣೋ, ನಿನ್ನ ಮೇಲೆ ಒಂದು ಕಣ್ಣಿಟ್ಟಿರ್ತೀನಿ, ಇಟ್ಟಿರ್ತೀನಿ. ಹ್ಞೂ, follow us on twitter.com/thesuvarnatv, like us on facebook.com/thesuvarnatv, watch us on youtube.com/suvarna.